ನಿಜರು ತುಂಬ ಅರ್ಥಪೂರ್ಣವಾಗಿ ಗಂಭೀರವಾಗಿ ಮನಸ್ಸಿಗೆ ಮುಟ್ಟುವಂಥ ಒಂದು ಸಾಹಿತ್ಯ ಇದೆ. ಸೊ ನಿಮ್ಮ ಹಿನ್ನೆಲೆ ಏನು, ಯಾವ ಊರಿಂದ ಬಂದಿರೋ ನೀವು, ಯಾವ ಥರ? ನಾವು ಮಳವಳ್ಳಿ ಪಕ್ಕ ಒಂದು ಹಳ್ಳಿ ಕೋಣನಕೊಪ್ಪಲು ಅಂತ, ಅಲ್ಲಿಂದ ನಾವು ಬಂದಿದ್ದೇವೆ. ಕೋಣನಕೊಪ್ಪಲಿಂದ ಬಂದಿದ್ದೇವೆ. ನಾವು ಹರಿಕತೆ, ಭಜನೆ, ಭಕ್ತಿಗೀತೆ, ಭಾವಗೀತೆಗಳನ್ನ ಹಾಡ್ತೀವಿ. ಮಲೆಮಾದೇಶ್ವರ ಸ್ವಾಮಿ ಕತೆ, ಸಿದ್ದಪ್ಪಾಜಿ ಕತೆ ಅಂತ ನಾವು ಸುಮಾರು ಒಂದು 25 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಇಲ್ಲಿಗೆ ಬರಬೇಕಾದ್ರೆ ಅವರು ಕಾಲುವಾದಾಗ ಅವರ ಬಾಡಿ ಹತ್ರ ಅವರ ಸವದ ಮುಂಭಾಗದಲ್ಲಿ ನಾನು 2 ದಿನ ಹರಿಕತೆಯನ್ನು ಮಾಡಿದೆ. ನನಗೆ ಭಾಳ ತುಂಬ ನೋವಾಯಿತು, ಯಾಕಂದರೆ ಇಂಥ ನಟನ್ನು ನಾವು ಕಳ್ಕೊಂಡ್ವಲ್ಲ, ಭಾಳ ನನಗೆ ಭಾಳ ದುಃಖವಾಯಿತು. ಇವತ್ತು ಅವ್ರಿಗೂ ನಮಗೂ ಒಂದೇ ವಯಸ್ಸು, ನನಗೂ 46 ವರ್ಷ. ಆದರೂ ಆ ಭಗವಂತ ಅವರು ಬಾಳಿ ಬದುಕ್ತಕ್ಕಂಥ ನಮ್ಮ ಪುನೀತ್ ಅಣ್ಣನವ್ರನ್ನ ಕರ್ಕೊಬಿಟ್ರಲ್ಲ, ಇಂಥ ನಟನೆ ಮಾಡೋರು, ಇಂಥ ಒಳ್ಳೆ ನುಡಿಗಳನ್ನು ಹೇಳ್ತಕ್ಕಂಥವರು. ಅವರ ತಂದೆ ನಮ್ಮ ಮಾದೇಶ್ವರ ಸ್ವಾಮಿ ಬೆಟ್ಟದ ಕಡೆಯವರು, ಸಿಂಗಲ್ಲೂರು ಕಡೆಯವರು. ಆದ್ದರಿಂದ ನಮ್ಮ ಕಾಡಿನಲ್ಲಿ ಹುಟ್ಟಿದಂಥ ಈ ಮಾನವ, ನಮ್ಮ ದೇಶದಲ್ಲಿ ಹುಟ್ಟಿದಂಥ ಈ ಪುಣ್ಯಾತ್ಮರು ಇವತ್ತು ನಮ್ಮನ್ನೆಲ್ಲ ಹಗಲಿ ಹೊರಟೋಗ್ಬಿಟ್ರಲ್ಲ. 45 ರುದ್ರಾಶ್ರಮ, 1000 ಬಡ ಮಕ್ಕಳಿಗೆ ಅನ್ನದಾನ, ವಿದ್ಯೆ ಸೇರಿ
ಬುದ್ಧಿಸಿರಿಯನ್ನು ಕೊಟ್ಟಂತಹ ಈ ನಮ್ಮ ಪುನೀತ್ ಅಣ್ಣನವರು, ಅವರು ಮಾಡ್ತಿದ್ದಂಥ ಚಲನಚಿತ್ರಗಳಲ್ಲಿ ಅಣ್ಣನ ಹತ್ತಿರ ತಮ್ಮ ಹೀಗೆ ಮಾತಾಡಬೇಕು, ಅವನ ಹತ್ರ ಮಕ್ಕಳು ಯಾವ ರೀತಿಯಲ್ಲಿ ಮಾತಾಡಬೇಕು, ಅಪ್ಪನ ಹತ್ತಿರ ಮಕ್ಕಳು ಯಾವ ರೀತಿಯಲ್ಲಿ ಮಾತಾಡಬೇಕು ಅಂತ ಅವ್ರ ಫಿಲಿಮು ಅವ್ರ ಚಲನಚಿತ್ರ ಮಾಡ್ತಿದ್ರಲ್ಲ, ಅವ್ರ ತಂದೆ ತಾಯಿ ಮಾಡ್ತಿದ್ದಂಥ ಚಲನಚಿತ್ರಗಳಲ್ಲಿ ಅವ್ರು ಮಾಡ್ತಿದ್ದಂಥ ನಟನೆಗಳಲ್ಲಿ ನಮ್ಮಂಥ ಹಳ್ಳಿ ಗಾಡಿಲ ಹುಟ್ಟಿದವರು ನಾವು ಬುದ್ಧಿಯನ್ನು ಕಲ್ತ್ಕೊಂಡು ಓಹೋ ಈ ಇವ್ರನ್ನ ಚಲನಚಿತ್ರ ನೋಡಿ ನಮಗೆ ಭಾಳ ಸಂತೋಷವಾಯಿತು, ಓಹೋ ಅಪ್ಪನ ಹತ್ರ ಈ ರೀತಿ ಮಾತಾಡಬೇಕು, ಅವನ ಹತ್ರ ಮಗ ಈ ರೀತಿ ಮಾತಾಡಬೇಕು, ಅಣ್ಣ ತಮ್ಮಂದಿರ ಹತ್ರ ಈ ರೀತಿ ಮಾತಾಡಬೇಕು ಅಂತ ಅವರ ಚಲನಚಿತ್ರ ನೋಡಿ ಎಷ್ಟೋ ಕುಟುಂಬಗಳು ಬೆಳಕಿಗೆ ಬಂದಿದೆ. ಅದರಲ್ಲೂ ನಮಗೆ ಭಾಳ ತುಂಬ ನೋವಾಯಿತು. ನೂರಾರು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಕಣ್ಣಾಗಿದ್ದಂಥ ಈ ಪುಣ್ಯಾತ್ಮರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿಲ್ಲ, ನಮ್ಮ ಹೃದಯದಲ್ಲಿದ್ದಾರೆ, ನಮ್ಮ ಆತ್ಮದಲ್ಲಿದ್ದಾರೆ. ನಾವೆಂದೆಂದಿಗೂ ಅವರಿಗೆ ನಾವು ಚಿರಋಣಿಯಾಗಿರ್ತೇವೆ. ಎಂದೆಂದಿಗೂ ನಾವು ಅವರ ಜೊತೆಯಲ್ಲಿ ಅವ್ರ ಜೊತೆ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಅಂತಕ್ಕಂಥದ್ದ ಮಾತನಾಡ್ತೇವೆ. ಇದು ಹೇಗೆ ಮರೆಯಲಿ ಅಂತ ನನ್ನ ಗುರುಗಳು ನಾಗೇಂದ್ರಪ್ಪನವರು ಅಂತ, ಅವರು ಹುಟ್ಟ ಊರು ಕೃಷ್ಣಾಪುರ ಅಂತ, ಅವರು ನಾಗೇಂದ್ರಪ್ಪನವರು ಅಂತ, ಅವರು ಅವ್ರ ಶಿಷ್ಯ ನಾನು, ಅವರೇ ಈ ಗೀತೆಯನ್ನು ಬರೆದಿರೋದು. ಹೇಗೆ ಮರೆಯಲಿ ಅಪ್ಪಾಜಿ ನಿಮ್ಮ ಅಂತೇಳಿ ನಮ್ಮ ಚಾಮರಾಜನಗರ, ಕೊಳ್ಳೆಗಾಲ, ಮಳವಳ್ಳಿಲಿ ಇಂಥ ಸುಮಾರು ನಮ್ಮಂಥ ಕಲಾವಿದರೆಲ್ಲ ಅವ್ರನ್ನ ಹಾಡುಗಳನ್ನು ಹಾಡ್ಕೊಂಡು ಅವರ ಜೀವನವನ್ನು ಸಾಗಿಸ್ತಿದ್ದಾರೆ. ಅವ್ರ ಹೆಸರು ಎಂ ನಾಗೇಂದ್ರ ಅಂತ, ಅವ್ರ ಅಪ್ಪನೇ, ಅವ್ರ ತಂದೆ ಹೆಸರು ಮಾದಯ್ಯ ಅಂತ, ಅವ್ರ ಹೆಸರು ನಾಗೇಂದ್ರ ಅಂತ, ಅವರ ಶಿಷ್ಯ ನಾನು, ಅವರ ಜೊತೆಯಲ್ಲಿದ್ದೆ. ನಾವು ಇವಾಗ ಇಲ್ಲಿಗೆ ಅವ್ರು ಬಂದಿಲ್ಲ, ನಾವು ನಮ್ಮ ತಂಡದ ಜೊತೆಯಲ್ಲಿ ನಾವು ಮಾಡ್ತಿದ್ದೇವೆ. ಯಾಕಂದರೆ ಅವರು ಚೆನ್ನಾಗಿದ್ದಾಗ ನೂರಾರು ಜನ ಮಕ್ಕಳ ಜೊತೆಯಲ್ಲಿ ಸಿಹಿ ತಿಂದು ಅವ್ರಿಗೆಲ್ಲ ಅನ್ನದಾನ ಮಾಡಿ ಅವರು ನಡೆಸ್ಕೊಡ್ತಾ ಇದ್ರು ಅವ್ರು ಚೆನ್ನಾಗಿದ್ದಾಗ. ಅವರು ಇವತ್ತು ನಮ್ಮನ್ನೆಲ್ಲ ಆಗಲೇ ಹೊರಟೋಗ್ಬಿಟ್ಟಿದ್ದಾರೆ. ಭಾಳ ತುಂಬಲಾರದ ನಷ್ಟ, ತಡ್ಕೊಳಕ್ಕಾಗಲ್ಲ ದುಃಖಗಳನ್ನು ಅಭಿಮಾನಿಗಳು ನಾವು ಎಲ್ಲ. ಆದರೆ ನಮ್ಮ ಮನೆ ಮಗನಾಗಿದ್ದರು ಅವರು, ನಮ್ಮ ಅಣ್ಣ ತಮ್ಮದಿರಾಗಿದ್ದರು, ನಮ್ಮ ಒಡ ಹುಟ್ಟಿದಂಥ ಸಹೋದರರಾಗಿದ್ದರು ಅವರು, ಅವ್ರನ್ನ ಮರೆಯೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಇವರು ಚಾಮರಾಜನಗರ, ಮಳವಳ್ಳಿ ಈ ಕಡೆ ಕೊಳ್ಳಗಾಲದಿಂದ ಬಂದಿದ್ದಾರೆ ಕಲಾವಿದರು. ಅವ್ರನ್ನೆಲ್ಲ ಕರೆಸಿ ಇದೊಂದು ಕಾರ್ಯಕ್ರಮ ಮಾಡೋಣ. ಅವರು ಮಾಡಿದಂಥ ನಟನೆ, ಅವ್ರು ಮಾಡಿದಂಥ ಕಲೆಗೆ ಎಷ್ಟೋ ಕೆಟ್ಟೋಗಿದ್ದಂಥ ಸಂಸಾರಗಳು ಚೆನ್ನಾಗಾಗಿದೆ. ಅಂಥ ಪುಣ್ಯಾತ್ಮರಿಗೆ ನಮ್ಮದೊಂದು ಹಳ್ಳೀಲಿ ಸೇವೆ ಅಂತ ಮಾಡ್ತಾಯಿದ್ದೀವಿ ಗುರುಗಳು. ನಾವು ಬರ್ತೀವಿ ಗುರುಗಳೇ, ಬಂದು ಬಂದು ನಡೆಸ್ಕೊಡ್ತೇವೆ. ಪ್ರತಿದಿನ ಬಂದಿಲ್ಲ ಗುರುಗಳೇ, ಇವತ್ತೇ ನಾನು ಬಂದಿದ್ದು. ನಾನು ಇವತ್ತು ಕಾರ್ಯಕ್ರಮ ಇತ್ತು ನನಗೆ, ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ನಮ್ಮ ಇಲ್ಲಿಗೆ ಬಂದು ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ. ನಮಗೆ ಸಂತೋಷ ಅಂತಕ್ಕಂಥದ್ದು ನಮಗೆ ಮರೆಯಾಗಿದೆ, ದುಃಖ ಅಂತಕ್ಕಂಥದ್ದು ನಮ್ಮ ಬಾಳಲ್ಲಿ ತುಂಬಿಕೊಂಡಿದೆ. ಆ ದುಃಖದಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಆದ್ರೂ ಅವರ ಕುರಿತು ಒಂದು ನಾಲ್ಕು ಗೀತೆ ಆಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂತ ಬಂದಿದ್ದೀವಿ. ನಾವು ಇದು ಸುಮಾರು ಒಂದು 8-9 ನಿಮಿಷ ಇದೆ ಹಾಡು, 9 ನಿಮಿಷ ಇದೆ ಗುರುಗಳು, 8-9 ನಿಮಿಷ ಇದೆ ಗುರುಗಳು. ಓಕೆ.